ಸರ್ವಶಕ್ತ ದೇವರು ನಮಗೆ ಇದೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ದೇವಜನರಾಗಲು ಕರೆ ಹೊಂದಿರುವ ಕೊರೆತದ ಶ್ರೀ ಸಭೆಯವರಿಗೂ ಹಾಗೂ ಪ್ರಭು ಯೇಸು ಕ್ರಿಸ್ತರನ್ನು ಎಲ್ಲೆಡೆಯೂ ನಾಮಸ್ಮರಣೆ ಮಾಡುವ ಸರ್ವ ಜನರಿಗೂ ದೇವರ ಚಿತ್ತಾನುಸಾರ ಕ್ರಿಸ್ತ ಯೇಸುವಿನ ಪ್ರೇಷಿತನಾಗಲು ಕರೆ ಹೊಂದಿದ ಪೌಲನಾದ ನಾನು ಸಹೋದರ ಸುಸ್ಥಿರನೊಂದಿಗೆ ಸೇರಿ ಬರೆಯುವ ಪತ್ರ. ಯೇಸು ಕ್ರಿಸ್ತರು ನಮಗೂ ಸಮಸ್ತ ದೇವಜನರಿಗೂ ಪ್ರಭುವಾಗಿದ್ದಾರೆ. ನಮ್ಮ ತಂದೆಯಾದ ದೇವರಿಂದಲೂ ಪ್ರಭುವಾದ ಯೇಸು ಕ್ರಿಸ್ತರಿಂದಲೂ ನಿಮಗೆ ಅನುಗ್ರಹ ಮತ್ತು ಶಾಂತಿ ಸಮಾಧಾನ ಲಭಿಸಲಿ. ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಕೊಡಲಾಗಿರುವ ದೇವಾನುಗ್ರಹದ ಸಲುವಾಗಿ ನಾನು ನಿಮಗೋಸ್ಕರ ನನ್ನ ದೇವರಿಗೆ ಸತತವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನೀವು ಎಲ್ಲ ದೃಷ್ಟಿಯಿಂದಲೂ ಶ್ರೀಮಂತರು, ಜ್ಞಾನ ಸಂಪನ್ನರು ಮತ್ತು ವಾಕ್ಚತುರರು ಆಗಿದ್ದೀರಿ. ಇದಲ್ಲದೆ ಕ್ರಿಸ್ತ ಯೇಸುವನ್ನು ಕುರಿತ ಸಾಕ್ಷ್ಯವು ನಿಮ್ಮಲ್ಲಿ ನೆಲೆಗೊಂಡಿದೆ. ಇದರಿಂದಾಗಿ ನಮ್ಮ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವುದನ್ನೇ ಎದುರು ನೋಡುತ್ತಿರುವ ನಿಮಗೆ ಯಾವ ಕೃಪಾ ಆಶೀರ್ವಾದಗಳ ಕೊರತೆಯೂ ಇಲ್ಲ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದಿನದಂದು ನೀವು ನಿರ್ದೋಷಿಗಳಾಗಿರುವಂತೆ ಆ ದೇವರೇ ನಿಮ್ಮನ್ನು ಕಡೆಯವರೆಗೂ ಸ್ಥಿರವಾಗಿ ಕಾಪಾಡುವರು. ತಮ್ಮ ಪುತ್ರನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಪ್ರಭುವಿನ ವಾಕ್ಯ. Yeah.
ಅಲ್ಲಿ ಚಕರಿಯನ ಮನೆಗೆ ಹೋಗಿ ಎಲಿಜಬೇತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೇತಳು ಕೇಳಿದೆಂದಳ. ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು: ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಣ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದದ್ದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿದ್ದು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ಒಡಂಬಡಿಕೆಯ ಪೆಟ್ಟಿಗೆ ಎಂಬ ವಿಶ್ವಾಸದ ಸತ್ಯವನ್ನು ಧ್ಯಾನಿಸಲು ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ಒಡಂಬಡಿಕೆಯ ಪೆಟ್ಟಿಗೆಯನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ, ಈ ಒಡಂಬಡಿಕೆಯ ಪೆಟ್ಟಿಗೆಯು ದೇವರ ಪ್ರಸನ್ನತೆಯ ಸಂಕೇತವಾಗಿದ್ದು, ದೇವರ ಪ್ರೀತಿಯನ್ನು, ದೇವರ ಬಲಾಢ್ಯತೆಯನ್ನು, ದೇವರ ಶಕ್ತಿಯನ್ನು ತೋರಿಸುವಂತಹ ಕೆಲವು ವಸ್ತುಗಳನ್ನು ಅದರಲ್ಲಿ ಇಟ್ಟಿದ್ದರು. ಮನ್ನಾ, ಅನುನಿನ ಕೋಲು ಮತ್ತು ಅತ್ವಾಗ್ನಿಗಳು ಅದರ ಫಲಕ. ಇದು ದೇವರ ಪ್ರಸನ್ನತೆಯನ್ನು ಅವರಿಗೆ ಸೂಚಿಸುತ್ತಿದ್ದು, ದೇವರು ಸದಾ ಅವರೊಟ್ಟಿಗಿದ್ದಾರೆ ಎಂಬ ಸತ್ಯವನ್ನು ಇಸ್ರೇಲ್ ಜನತೆಗೆ ಮನದಟ್ಟು ಮಾಡುತ್ತಿತ್ತು. ಎರಡನೆಯದಾಗಿ, ಈ ಒಡಂಬಡಿಕೆಯ ಪೆಟ್ಟಿಗೆ ಇಸ್ರೇಲರ ಜೊತೆ ಇದ್ದಾಗ ಇದು ವಿಜಯದ ಸಂಕೇತವಾಗಿತ್ತು. ಯಾವಾಗ ಈ ಪೆಟ್ಟಿಗೆಯನ್ನು ಅವರು ತಮ್ಮೊಂದಿಗೆ ಇಟ್ಟುಕೊಂಡಿದ್ದರೋ ಆಗ ಅವರು ವಿಜಯಿಗಳಾದರು, ಜಯಶೀಲಿಗಳಾದರು, ಎಲ್ಲರನ್ನು ಗೆದ್ದರು. ನಾವು ಕರೆಯುತ್ತೇವೆ ಮಾತೆ ಮರಿಯಮ್ಮನವರನ್ನು ಹೊಸ ಒಡಂಬಡಿಕೆಯ ಪೆಟ್ಟಿಗೆ ಎಂದು ಹೇಳಿ. ಆ ಹಳೆಯ ಒಡಂಬಡಿಕೆಯ ಪೆಟ್ಟಿಗೆಗಿಂತಲೂ ಮಾತೆ ಮರಿಯಮ್ಮನವರು ಪವಿತ್ರವಾದ ಒಡಂಬಡಿಕೆಯ ಪೆಟ್ಟಿಗೆ ಹಾಕಿದ್ದಾರೆ. ಯಾಕೆಂದ್ರೆ ಆ ಹಳೆಯ ಒಡಂಬಡಿಕೆಯ ಪೆಟ್ಟಿಗೆಯಲ್ಲಿ ನಾವು ದೇವರ ಕೆಲವು ವಿಷಯಗಳನ್ನು, ವಸ್ತುಗಳನ್ನು ಕಾಣುತ್ತೇವೆ. ಆದರೆ ಮಾತೆ ಮರಿಯಮ್ಮನವರ ಉದರದಲ್ಲಿ ನಾವು ದೇವರನ್ನೇ ಕಾಣುತ್ತೇವೆ. ದೇವರ ಪ್ರಸನ್ನತೆಯನ್ನು ಸಂಪೂರ್ಣವಾಗಿ ಹೊಂದಿದವರು ಮಾತೆ ಮರಿಯಮ್ಮನವರು. ಅದಕ್ಕಾಗಿಯೇ ನಾವು ಮಾತೆಯನ್ನು ಒಡಂಬಡಿಕೆಯ ಪೆಟ್ಟಿಗೆ ಎಂದು ಕರೆಯುತ್ತೇವೆ. ಈ ಪ್ರಸನ್ನತೆ ಬಗ್ಗೆ ಲೂಕನ ಶುಭ ಸಂದೇಶ ಅಧ್ಯಾಯ 1:35 ನಾವು ಓದುತ್ತೇವೆ. ಗಬ್ರಿಯೇಲ್ ದೂತರು ಮಾತೆ ಮರಿಯಮ್ಮನವರಿಗೆ ಮಂಗಳ ವಾರ್ತೆಯನ್ನು ಹೇಳುವಾಗ ಹೇಳುತ್ತಾರೆ, ಪವಿತ್ರಾತ್ಮರ ಶಕ್ತಿ ನಿನ್ನ ಮೇಲೆ ಹಿಡಿದು ಬರುವುದು, ಪರಾತ್ಪರ ದೇವರ ಆ ಕೃಪೆ ನಿನ್ನನ್ನು ಆವರಿಸುವುದು, ನಿನ್ನಿಂದ ಹುಟ್ಟುವ ಮಗುವು ದೇವರ ಪುತ್ರ ಎನ್ನಲ್ಪಡುವುದು ಎಂದು ಹೇಳುವುದನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ತ್ರೈಕ ದೇವರ ಸಂಪೂರ್ಣ ಪ್ರಸನ್ನತೆಯನ್ನು ಹೊಂದಿದವರು ಮಾತೆ ಮರಿಯಮ್ಮನವರು. ಅದೇ ರೀತಿ ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿಸಿಕೊಂಡೆವು, ಎಲಿಜಬೆತ್ತಳು ಆ ಪ್ರಸನ್ನತೆಯನ್ನು ಮನಗಂಡವರು. ಮಾತೆ ಮರಿಯಮ್ಮನವರನ್ನು ಕಂಡಾಗ ಹೇಳುತ್ತಾರೆ, ನನ್ನ ದೇವರ ತಾಯಿ ನನ್ನನ್ನು ಕಾಣಲು ನಾನು ಮಾಡಿರುವ ಭಾಗ್ಯವಾದರೂ ಏನು ಎಂದು ಹೇಳಿ ಆ ಮಾತೆ ಮರಿಯಮ್ಮನವರಿಂದ ದೇವರ ಪ್ರಸನ್ನತೆಯನ್ನು ಮನಗಂಡವರು ಎಲಿಜಬೆತ್ತಳು. ನಾವು ಮಾತೆ ಮರಿಯಮ್ಮನಲ್ಲಿರುವ ಆ ದೇವರ ಪ್ರಸನ್ನತೆಯನ್ನು ಮನಗಾಣುತ್ತಿದ್ದೇವೆಯೇ, ಅರ್ಥ ಮಾಡಿಕೊಳ್ಳುತ್ತಿದ್ದೇವೆಯೇ? ಎರಡನೆಯದಾಗಿ, ಎಲ್ಲಿ ಆ ಒಡಂಬಡಿಕೆಯ ಪೆಟ್ಟಿಗೆ ಇತ್ತೋ ಅಲ್ಲಿ ಜಯವಿತ್ತು. ಅವರು ಎಲ್ಲರನ್ನೂ ಗೆದ್ದರು, ತಮ್ಮ ಶತ್ರುಗಳನ್ನು ಗೆದ್ದರು. ಎಲ್ಲಿ ಮಾತೆ ಮರಿಯಮ್ಮನವರ ಪ್ರಸನ್ನತೆ ಇದೆಯೋ ಅಲ್ಲಿ ಖಂಡಿತವಾಗಿಯೂ ಜಯವಿರುತ್ತದೆ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ದೇವರು ಖಂಡಿತವಾಗಿಯೂ ಮಾತೆ ಮರಿಯಮ್ಮನವರ ಭಿನ್ನಗಳ ಮೂಲಕ ಕೇಳೇ ಕೇಳುತ್ತಾರೆ. ಎಲ್ಲಿ ಮಾತೆ ಮರಿಯಮ್ಮನಿದ್ದಾರೋ ಅಲ್ಲಿ ಜಯವಿರುತ್ತದೆ.
ಇಗೋ ಈ ಮುಂಚಾನೆಯ ವೇಳೆಯಲ್ಲಿ ನಾವು ಮಾತೆ ಮರಿಯಮ್ಮನವರನ್ನು ಹುಡುಕುತ್ತಾ ಅವರ ಭಿನ್ನಗಳಿಗಾಗಿ ಇಲ್ಲಿ ಬಂದು ನೆರೆದಿದ್ದೇವೆ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಮಾತೆ ಮರಿಯಮ್ಮನವರ ಪೀಠದ ಬಳಿ ಸಮರ್ಪಿಸೋಣ. ಖಂಡಿತವಾಗಿಯೂ ಮಾತೆ ದೇವರ ಪ್ರಸನ್ನತೆಯ ಸಂಪೂರ್ಣತೆಯಾಗಿದ್ದಾರೆ. ಎಲ್ಲಿ ಮಾತೆ ಇದ್ದಾರೋ ಅಲ್ಲಿ ವಿಜಯ ಉಂಟು, ಜಯ ಉಂಟು. ನಮಗೂ ಸಹ ನಮ್ಮ ವಿಶ್ವಾಸ ಜೀವನದಲ್ಲಿ ನಮ್ಮ ಪಾಪವನ್ನು ಗೆಲ್ಲಲು, ನಮ್ಮ ದುಃಖ ದುಗುಡಗಳನ್ನು ಗೆಲ್ಲಲು, ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮನ್ನು ವಿಜಯಶಾಲಿಗಳಾಗಿ ಮಾರ್ಪಡಿಸಲು ಮಾತೆ ಮರಿಯಮ್ಮನವರು ನಮಗೆ ನೆರವಾಗಲಿ. ಏಕೆಂದರೆ ಮರಿಯಮ್ಮನವರು ಪವಿತ್ರಾತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತಿ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು ಪುನೀತ ಸರಾಫಿಂ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪರಮ ಪೂಜ್ಯ ದೇವರೇ ಪರಮ ಪಾದ ನಾಥನೇ ಸೈನ್ಯ ನಡೆಯ ನಡೆಯನೇ ಪರಮ ಪೂಜ್ಯ ದೇವರೇ
ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತಿ ಭೋಜನದ ಅಂತ್ಯದಲ್ಲಿ ಅವರು ಪಾದಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀವ ಪಾತ್ರೆಯನ್ನು ನಿಮಗರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಮಹಾಧರ್ಮದರ್ಶ ಪೀಠ ಮಠದ ಇವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯನ್ನು ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಲಿ. ದೇವ ಮಾತೆ ಪೂಜ್ಯ ಕನ್ಯಾ ಮರಿಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಕ್ಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಈ ವರ ಮುಖಾಂತರವು
ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನೀವಾಗಿ ಸಲ್ಲಲಿ. ನಿಮ್ಮ ಧೈರ್ಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಗ್ರಹಿಸುವ ದೇವರ ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವ ಪ್ರಭು ಯೇಸು ಕ್ರಿಸ್ತರು. ಕುರಿಮರಿಯ ಭೋಜನಕ್ಕೆ ಕರೆಯಲ್ಪಟ್ಟವರು ನಾವು ಭಾಗ್ಯವಂತರು. ವಿಶ್ವಾಸದ ಆಪು ರಕ್ಷಣೆ ಸಂಸ್ಕಾರಗಳನ್ನು ಸ್ವೀಕರಿಸಿದ ನಾವು
ನಿಮ್ಮನ್ನು ವಿನಯದಿಂದ ಯಾಚಿಸುತ್ತೇವೆ. ಪೂಜ್ಯ ಕನ್ಯಾಮರಿ ಮನವನ ಭಕ್ತಿಯಿಂದ ಗೌರವಿಸುತ್ತಿರುವ ನಾವು ಸ್ವರ್ಗೀಯ ಸೌಭಾಗ್ಯದಲ್ಲಿ ಆಕೆಯೊಂದಿಗೆ ಪಾಲ್ಗೊಳ್ಳಲು ಯೋಗ್ಯರಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. My heartfelt gratitude for this video, viewers. May God bless you all.